ಇದೀಗ ನಾವು ಬಾದಾಮಿಯ ಶಿಲ್ಪಕಲೆಯ ಸ್ವರ್ಗವಾದ ಗುಹೆಗಳತ್ತ ಸಾಗುತ್ತಿದ್ದೇವೆ. ಇದು ಸಹ ಕರುನಾಡ ಬಾಗಲಕೋಟೆ ಜಿಲ್ಲೆಯ ರಮ್ಯ ನೆಲೆ. ಈ ಸ್ಥಳ 6ನೇ ಶತಮಾನದ ಮಧ್ಯಭಾಗದಲ್ಲಿ ಚಾಲುಕ್ಯ ಅರಸ ಮೊದಲನೆಯ ಪುಲಕೇಶಿ ರಾಜಧಾನಿಯನ್ನಾಗಿಸಿಕೊಂಡಿದ್ದ ಪ್ರಸಿದ್ಧ ವಾಣಿಜ್ಯ ನಗರ. ವಾತಾಪಿ ಬಾದಾಮಿಯ ಪ್ರಾಚೀನ ಹೆಸರು. ಇದು ಚಾಲುಕ್ಯರ ರಾಜಧಾನಿಯಾಗಿಯೂ ಮೆರೆದ ಪ್ರಸಿದ್ಧ ಸ್ಥಳ. ಇದು ಬಾದಾಮಿ ಬೆಟ್ಟದ ಕೆಳಗಿರುವ ವಿಶಾಲ ಜಲಾಶಯ. ಇದನ್ನು ಅಗಸ್ತ್ಯ ತೀರ್ಥ ಎಂದು ಕರೆಯಲಾಗಿದೆ. ಈ ಕ್ಷೇತ್ರ ವಾಸ್ತುಶಿಲ್ಪ ಮತ್ತು ಕಲೆಯ ಶ್ರೀಮಂತ ಖಜಾನೆಯಾಗಿದೆ. ಇಲ್ಲಿ ಅಖಂಡವಾದ ಬೆಟ್ಟವನ್ನೇ ಕೊರೆದು ಗುಹೆಯನ್ನು ನಿರ್ಮಿಸಲಾಗಿದೆ. ಗರ್ಭಗೃಹ, ಸಭಾಮಂಟಪ, ಮುಖಮಂಟಪ. ಇಲ್ಲಿ ಮುಖಮಂಟಪದಲ್ಲಿ ಮೂರ್ತಿಗಳನ್ನು ಕೆತ್ತಲಾಗಿದೆ. ಸಭಾಮಂಟಪದಲ್ಲಿ ಯಾವುದೇ ಮೂರ್ತಿಯನ್ನು ಕೆತ್ತಿಲ್ಲ, ಏಕೆಂದರೆ ಇಲ್ಲಿ ಬೆಳಕಿನ ವ್ಯವಸ್ಥೆಯಿಲ್ಲ. ಇಲ್ಲಿ ಹರಿಹರ, ಅರ್ಧನಾರೀಶ್ವರ, ನಟರಾಜ, ಮಹಿಷಾಸುರ ಮರ್ದಿನಿಯ ಮೂರ್ತಿಗಳನ್ನು ಏಕಶಿಲೆಯಲ್ಲಿ ಕೆತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಮೊದಲನೇ ಗುಹೆಯ ಪಶ್ಚಿಮ ಗೋಡೆಯ ಮೇಲೆ 18 ಕೈಗಳನ್ನು ಹೊಂದಿದ ಶಿವನು ಕಮಲದ ಮೇಲೆ ನರ್ತಿಸುತ್ತಿದ್ದಾನೆ. ಶಿವನ ಮೇಲಿನ 2 ಕೈ ಸರ್ಪವನ್ನು, ಉಳಿದ ಕರಗಳಲ್ಲಿ ಡಮರು, ಜಪಮಣಿ, ಪಾಶ, ತ್ರಿಶೂಲ, ವೀಣೆ ಹಿಡಿದು ನರ್ತನ ಮಾಡುತ್ತಿದ್ದಾನೆ. ಈ ಅಪೂರ್ವ ಶಿಲೆಯ ಅದ್ಭುತವೆಂದರೆ ಶಿಲ್ಪವು 18 ಕೈಗಳನ್ನು ಹೊಂದಿ 81 ಬಗೆಯ ಭಂಗಿಗಳನ್ನು ಬಿಂಬಿಸುತ್ತಿದೆ. ಇದೋ ನೋಡಿ, ರೌದ್ರಳಾದ ಆದಿ ಪರಾಶಕ್ತಿ ಅಷ್ಟಭುಜಗಳನ್ನು ಹೊಂದಿದ್ದು ಶೂಲ, ಖಡ್ಗ, ಗಂಟೆ ಇತ್ಯಾದಿ ಆಯುಧಗಳೊಂದಿಗೆ ಮಹಿಷನನ್ನು ಸಂಹರಿಸುತ್ತಿರುವ ಶಿಲ್ಪ. ಇದೂ ಸಹ ಇಲ್ಲಿ ಅದ್ಭುತ, ಮಹೋನ್ನತ. ಅಬ್ಬಾ, ಅದೆಷ್ಟು ಅಂದದ ಶಿಲ್ಪ! ಅರ್ಧ ಭಾಗ ಪಾರ್ವತಿ, ಇನ್ನರ್ಧ ಶಿವ. ಆಹಾ, ಅಪೂರ್ವವಾದ ಕಲಾಶಿಲ್ಪ! ಕೇಶಬಂಧದಲ್ಲಿ ಕಪಾಲ, ಅರ್ಧಚಂದ್ರ, ಅಗಲವಾಗಿರುವ ಹುಲಿತೊಗಲು, ನಾಗಬಂಧಾಭರಣ. ಇನ್ನು ಶಿವೇ ಭಾಗದಲ್ಲಿ ಕರ್ಣಕುಂಡಲ, ಬಳೆಗಳು, ತೋಳ್ಬಂದಿ, ನೂಪುರ, ಕಮಲ. ಇದೆಲ್ಲವನ್ನೂ ನೋಡುತ್ತಿದ್ದರೆ ಸ್ತ್ರೀಗಿಂತ ಪುರುಷನು, ಪುರುಷನಿಗಿಂತ ಸ್ತ್ರೀ ಯಾರೂ ಹೆಚ್ಚಲ್ಲ ಎಂಬ ತಾತ್ಪರ್ಯ ಚಿತ್ತದಲ್ಲೊಮ್ಮೆ ಮಿಂಚದೇ ಇರದು ಅಲ್ಲವೇ? ಇದು ಹರಿಹರ ಶಿಲ್ಪ, ಅರ್ಧನಾರೀಶ್ವರರಂತೆ ಒಂದು ಸಂಯುಕ್ತ ಪ್ರತಿಮೆ. ಇಲ್ಲಿ ಶಿವ ಅರ್ಧಚಂದ್ರ, ಕಪಾಲ, ಹುಲಿಚರ್ಮ ಧರಿಸಿದ್ದರೆ ವಿಷ್ಣು ಅಲಂಕೃತ ಕಿರೀಟ, ಮಣಿಖಚಿತ ತೋಳ್ಬಂದಿ, ಶಂಖ ಇವುಗಳನ್ನು ತೊಟ್ಟು ರಾರಾಜಿಸುತ್ತಿದ್ದಾನೆ. ಎಲ್ಲವೂ ಇಲ್ಲಿ ಅತ್ಯಾಕರ್ಷಕ. ಇದೊಂದು ಚಮತ್ಕಾರ ಶಿಲ್ಪ, ಶಿಲ್ಪಿಯ ಅದ್ಭುತ ಕಲ್ಪನೆಯ ಶಿಲ್ಪ. ಇಲ್ಲಿ ಶಿಲ್ಪದಲ್ಲಿ ಒಂದೇ ಮುಖದಿಂದ 2 ಪ್ರಾಣಿಗಳನ್ನು ಶಿಲ್ಪಿ ಸೃಷ್ಟಿಸಿದ್ದಾನೆ. ಪರಿಶೀಲಿಸಿದರೆ ಎಡಕ್ಕೆ ಆನೆ, ಬಲಕ್ಕೆ ನಂದಿ ಕಾಣುತ್ತದೆ. ಹೇಗಿದೆ, ನಮಗರಿಯದೇ ನಮ್ಮ ಮನ ಶಿಲ್ಪಿಗೆ ಶರಣಾಗಿದೆ. ಇದು ಗುಹೆಯ ಒಳಗಿನ ಶಿಲ್ಪಗಳು. ವಿಷ್ಣುವಿನ ಅವತಾರಗಳಾದ ತ್ರಿವಿಕ್ರಮ, ಭೂವರಾಹ, ಮತ್ಸ್ಯಯಂತ್ರ ಮತ್ತು ಸ್ವಸ್ತಿಕಗಳು. ಇದೀಗ ತಾವು ವೀಕ್ಷಿಸುತ್ತಿರುವುದು ಮಹಾವಿಷ್ಣು ಗುಹಾಲಯ. ವಾಸ್ತುಶಿಲ್ಪದ ಪಿತಾಮಹನೆನಿಸಿದ ಮಂಗಳೇಶನು ಈ ಗುಹೆಯನ್ನು ಕೊರೆಸಿ ತನ್ನ ಅಣ್ಣನಾದ ಮೊದಲನೆಯ ಕೀರ್ತಿವರ್ಮನಿಗೆ 12 ವರ್ಷಗಳ ಆಳ್ವಿಕೆ ಮಾಡಿದ ಸವಿನೆನಪಿನ ಕುರುಹಾಗಿ ಕಾಣಿಕೆ ನೀಡಿದನಂತೆ. ಇದು ವಿಜಯ ನರಸಿಂಹ ವಿಗ್ರಹ. ಇಲ್ಲಿ ಪಕ್ಕದಲ್ಲಿ ಪ್ರಹ್ಲಾದ ಮತ್ತು ಮಾನವ ರೂಪದ ಗರುಡರನ್ನು ಶಿಲ್ಪಿ ಚಿತ್ರಿಸಿ ಕಲೆಗೆ ಮೆರುಗು ತಂದಿದ್ದಾನೆ. ಇಲ್ಲಿ ನೋಡಿ, ಮಹಾವಿಷ್ಣುವು ಆದಿಶೇಷನ ಮೇಲೆ ರಾಜ ಟಿವಿಯಿಂದ ಕುಳಿತಿದ್ದಾನೆ. ಚಾಲುಕ್ಯ ಅರಸರು ತಮ್ಮ ಆಳ್ವಿಕೆಯ ಸಮಯದಲ್ಲಿ ಇದೇ ರೀತಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದರೆಂದು ತೋರಿಸಲು ಈ ವಿಗ್ರಹ ಮಾದರಿಯಾಗಿದೆ. ಇದು ಜೈನ ಗುಹಾಲಯ. ಚಾಲುಕ್ಯ ಅರಸರು ಪರಧರ್ಮ ಸಹಿಷ್ಣುತೆಯುಳ್ಳವರು. ಜೈನ ಧರ್ಮಕ್ಕೂ ಚಾಲುಕ್ಯರು ಪೋಷಣೆ ನೀಡಿದ್ದಾರೆ. ಜೈನ ಕವಿ ರವಿಕೀರ್ತಿ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿ ಹಾಗೂ ದಂಡನಾಯಕನಾಗಿ ಇದ್ದದ್ದು
ಇಲ್ಲಿ ಸ್ಮರಿಸಬಹುದಾಗಿದೆ. ಇದು ಬಾಹುಬಲಿಯ ಅಂದದ ಶಿಲ್ಪ. ಮಾಧವೀಲತೆ ಇವನ ತನುವನ್ನು ಬಳಸಿಕೊಂಡಿದೆ. ಕೆಳಗೆ ಹುತ್ತಗಳಿಂದ ಸರ್ಪಗಳು ಹೊರಬೀಳುತ್ತಿವೆ. ಬಾಹುಬಲಿಯ ಸೇವೆಗಾಗಿ ಆತನ ಸೋದರಿಯರಾದ ಬ್ರಾಹ್ಮಿಮ ಸುಂದರಿಯರು ಮಾಧವೀಲತೆಯನ್ನು ಬಿಡಿಸಲು ನಿಂತಿದ್ದಾರೆ. ಇದು ವರ್ಧಮಾನ ಮಹಾವೀರನ ಶಿಲ್ಪ. ಈತ 24ನೇ ತೀರ್ಥಂಕರ. ಗುಂಗುರು ಕೂದಲಿನಿಂದ ಶೋಭಿತನಾಗಿರುವ ತೀರ್ಥಂಕರ, ಪದ್ಮಾಸನದಲ್ಲಿ ಧ್ಯಾನಾಸಕ್ತನಾಗಿರುವ ಭಂಗಿ ಚಿತ್ತಾಕರ್ಷಕ, ಮನಮೋಹಕ. ಇದು ಕೆಳಗಿನ ಶಿವಾಲಯ. ವಸ್ತು ಸಂಗ್ರಹಾಲಯದ ಬಳಿ ಉತ್ತರ ಕೋಟೆ ಬಾಗಿಲನ್ನು ಹೊಕ್ಕು ಪುಲಿಕೇಶಿ ಕೋಟೆಗೆ ಹೊರಟರೆ ಮಾರ್ಗದಲ್ಲಿ ಈ ದೇವಾಲಯವನ್ನು ಕಾಣಬಹುದಾಗಿದೆ. ಈ ಕೆಳಗಿನ ಶಿವಾಲಯದಿಂದ ಉತ್ತರಕ್ಕೆ ಮೆಟ್ಟಲು ಹತ್ತಿ ಹೊರಟರೆ ಬೆಟ್ಟದ ತುದಿಯಲ್ಲಿ ಮೇಲಿನ ಶಿವಾಲಯವಿದೆ. ಇಲ್ಲಿ ಕಾಳಿಂಗನನ್ನು ಮರ್ತಿಸುವ ಶ್ರೀಕೃಷ್ಣ, ಅಷ್ಟಭುಜ ನರಸಿಂಹ ಹಿರಣ್ಯಕಶಿಪವನ್ನು ಸಂಹರಿಸುತ್ತಿರುವುದು ಕಾಣಬಹುದಾಗಿದೆ. ಇದು ಉತ್ತರದ ಭೂತನಾಥ ಗುಡಿಗಳು. ಇವು ಸಹ ಭೂತನಾಥನ ಸನ್ನಿಧಿ. ಮಾಂಡವ್ಯ ಮುನಿಯ ಅಭಿಲಾಷೆಯ ಮೇರೆಗೆ ಶಿವನು ಇಲ್ಲಿ ಈ ಹೆಸರಿನಿಂದ ನೆಲೆಸಿದ್ದಾನಂತೆ. ಬಾದಾಮಿ ಕೆಲವು ಕಾಲ ಹೈದರಾಲಿಯ ಮಗ ಮೈಸೂರು ಹುಲಿ ಟಿಪ್ಪು ಸುಲ್ತಾನನ ಅಧೀನಕ್ಕೊಳಪಟ್ಟಿತ್ತು. ಆಗ ಪೇಶ್ವೆಗಳ ದಾಳಿಯಿಂದ ರಕ್ಷಣೆಗಾಗಿ ಕೋಟೆಗಳನ್ನು ಇಲ್ಲಿ ಕಟ್ಟಲಾಗಿದೆ. ನಾವು ಬೆಟ್ಟದ ಮೇಲ್ಭಾಗದಲ್ಲಿ ಕೋಟೆಯ ರಚನೆಯನ್ನು ಕಾಣಬಹುದಾಗಿದೆ. ಎರಡನೇ ಗುಹಾಲಯದ ಪಕ್ಕದಲ್ಲಿ ಕೋಟೆಯ ಪ್ರವೇಶಕ್ಕೆ ಒಂದು ಚಿಕ್ಕ ಬಾಗಿಲಿದೆ. ಇಲ್ಲಿ ಒಬ್ಬರಿಗೆ ಪ್ರವೇಶ ಮಾಡುವಷ್ಟು ಮಾತ್ರ ಜಾಗ ಕಿರಿದಾಗಿದೆ. ಈ ಮೂಲಕ ತೋಪನ್ನು ಬಳಸಿ ಗುರಿ ಇಡುತ್ತಿದ್ದರಂತೆ. ಇದು ಆದಿಲ್ ಶಾಹಿ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಒಂದು ಮಸೀದಿ. ಇದು ಬಾದಾಮಿಯಲ್ಲಿನ ಮುಸ್ಲಿಂ ವಾಸ್ತುಶಿಲ್ಪ. ಇದು ಮೇಣ ಬಸದಿಗಳ ಸನಿಹವೇ ಇದೆ. ಕೆಂಪು ಛಾಯೆಯ ಆಕರ್ಷಕ ಗುಮ್ಮಟವನ್ನು ನೋಡಲು ಚೆಂದ. ಇದನ್ನು ಮಲಿಕ್ ಅಜೀಜ್ ಎಂಬಾತ ತನ್ನ ಪತ್ನಿ ಶಹನಾಬೀಬಿಯ ಸ್ಮರಣಾರ್ಥ ನಿರ್ಮಿಸಿದ್ದಾಗಿ ತಿಳಿಸುತ್ತಾರೆ.